ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಬಳಿಯ ಕನ್ನಾರಿನ ವಿದ್ಯಾರ್ಥಿಯೊಬ್ಬ ಚಿತ್ರಕಲೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಅದು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನ. ಹಾಗಾದ್ರೆ ಈ ಸ್ಟೋರಿ ನೋಡಿ. ಚಿತ್ರಕಲೆಯಲ್ಲಿ ಹಲವಾರು ದಾಖಲೆ ಮಾಡಿದ ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿಯ ಪ್ರತೀಶ್ ಚಿತ್ರಕಲೆಯಲ್ಲಿ ಗಿನ್ನೆಸ್ ದಾಖಲೆ ಮಾಡಿದ್ದಾರೆ. ಕೋಟಾ ವಿವೇಕ ಪದವಿ ಪೂರ್ವ ಕಾಲೇಜಿನಲ್ಲಿ ನವೆಂಬರ್ 7 ರಿಂದ 10 ರವರೆಗೆ ನಡೀತಾ ಇರುವ ಕಾರ್ಯಕ್ರಮದಲ್ಲಿ 700 ಮೀಟರ್ ಉದ್ದದ ಚಿತ್ರ ಬಿಡಿಸುವ ಮೂಲಕ ದಾಖಲೆ ಮಾಡಿದ್ದಾರೆ. ಈ ಹಿಂದೆ ತಮಿಳುನಾಡಿನ ಪರಿಮಳಕಾಂತ ಎಂಬಾತ ಮಾಡಿರುವ 660.222 ಮೀಟರ್ ಉದ್ದದ ಗಿನ್ನೆಸ್ ದಾಖಲೆಯನ್ನ ಪ್ರದೇಶ್ ಮೂರನೇ ದಿನವೇ ಮೂಡಿಸಿದ್ದಾರೆ. ಮೊದಲನೇ ದಿನದಂದು ಭವ್ಯ ಭಾರತ ಎನ್ನುವ ಪರಿಕಲ್ಪನೆಯಲ್ಲಿ 40 ಮೀಟರ್ ಉದ್ದದ 7 ರೋಡ್ನಲ್ಲಿ ಚಿತ್ರಿಸಿದ್ದಾರೆ. ಎರಡನೇ ದಿನ ಕಲುಷಿತ ಭಾರತ ಎನ್ನುವ ವಿಷಯದಲ್ಲಿ 8 ರೋಡ್ ಹಾಗೂ ಮೂರನೇ ದಿನ ಸ್ವಚ್ಛ ಭಾರತ ಕಲ್ಪನೆಯಲ್ಲಿ ಮಧ್ಯಾಹ್ನ 11:30 ಅವಧಿಗೆ 700 ಮೀಟರ್ ಉದ್ದದ ಚಿತ್ರ ಬಿಡಿಸಿ ಹಿಂದಿನ ದಾಖಲೆಯನ್ನ ಮುರಿದಿದ್ದಾರೆ. ಮತ್ತು ಕ್ರೇಯಾನ್ಸ್ನಲ್ಲಿ ಮಾತ್ರ ಮಾಡುವ ಈ ಕಲೆಯ ದಾಖಲೆಯನ್ನು ರಚಿಸುವಾಗ 4 ಜನರ ಸಮ್ಮುಖದಲ್ಲಿ ಪ್ರತಿಯೊಂದು ಚಿತ್ರಣವನ್ನ ಕ್ಯಾಮೆರಾದಲ್ಲಿ ದಾಖಲಿಸುವ ನಿಯಮವಿದೆ. ಇದರ ಜೊತೆಗೆ ಮಾಡಿರುವ ಚಿತ್ರಗಳು ಗುರುತಿಸುವಂತಿರಬೇಕು. ಒಂದೇ ವಿಷಯದ ಕುರಿತು ಕೊನೆ ತನಕ ಚಿತ್ರಿಸಬೇಕು. ಬ್ರಷ್ ಬಳಸುವಂತಿಲ್ಲ. ಹೀಗೆ ಮುಂತಾದ ಅನೇಕ ನಿಯಮಗಳು ಪಾಲಿಸಬೇಕಾಗ್ತದೆ. ಪ್ರದೇಶ ಚಿತ್ರಕಲಾ ಪರಿಣತಿಯಲ್ಲಿ ಮತ್ತೆ ಚಿತ್ರಕಲೆಯಲ್ಲಿ ಬಹಳ ಸಾಧನೆಯನ್ನು ಮಾಡಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಈಗಾಗಲೇ ರಾಜ್ಯಮಟ್ಟ ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನನ್ನು ಗುರುತಿಸಿಕೊಳ್ಳುವಂಥ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿ ಪ್ರದೀಶ್. ಈ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸಾಧನೆಗೆ ಪ್ರಯತ್ನ ಮಾಡ್ತಾ ಇರೋದು ಬಹುಶಃ ವಿದ್ಯಾಸಂಸ್ಥೆ ಇತಿಹಾಸದಲ್ಲೇ ಪ್ರಥಮ. ಪ್ರದೇಶ್ ಅವರು ಈ ಹಿಂದೆ 60 ನಿಮಿಷದಲ್ಲಿ 59 ಚಿತ್ರವನ್ನ ದಾರದಲ್ಲಿ ರಚಿಸಿ ಇಂಡಿಯಾ ಬುಕ್ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ ಯುನಿಕ್ ವರ್ಲ್ಡ್ ರೆಕಾರ್ಡ್ ಮಾಡಿ ದಾಖಲೆ ಮಾಡಿದ್ದಾರೆ. ಇದು ಅಧಿಕೃತ ದಾಖಲೆ ಘೋಷಣೆಯಾದ ಕೂಡಲೇ ಗಿನ್ನೆಸ್ ದಾಖಲೆಯಾಗಲಿದೆ. ಒಟ್ಟಿನಲ್ಲಿ ಪ್ರದೇಶ್ನ ಕಲಾ ದಾಖಲೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬಂಡಿಮಠ ಶಿವರಾಮಾಚಾರ್, ಪ್ರೈಮ್ ಟಿವಿ ನ್ಯೂಸ್, ಬ್ರಹ್ಮಾವರ.